रामनगर जिले कनकपुर तालूकिन मळे हानि प्रदेश कंदाय सचिव आर अशोक भेटी परिशीलने नडेसिदारे तामसंद्र बळि सेतुवेयन्नु आर अशोक वीक्षणे माडिदारे इन्नु मळे हानि प्रदेश भेटिगू मोदलु देवस्थानक्के आर अशोक भेटी नीडिदरु कल्लळ्ळि ग्रामदल्लिरुव चिक्क तिरुपति देवस्थानक्के भेटी नीडि देवर दर्शनवन्नु अशोक पडेदुकोंडिद्दारे नंतर मळे हानि प्रदेश भेटी नीडि परिशीलने नडेसिदारे कंदाय सचिव आर अशोक जिलाधिकारी सेरिदंते हलवु अधिकारी साथ कोट्टिद्दारे इदे संदर्भदल्ली मने हानि गीडागिरुव कुटुंबगळिगे चेक् वितरणे कूड माडलागिदे 50,000 चेक् अन्नु सचिव आर अशोक वितरणे माडिद्दारे ಈ ವೇಳೆ ಮಾತನಾಡಿರುವಂತಹ ಆರ್ ಅಶೋಕ್ ಅವರು ರಾಜ್ಯದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಮಳೆಯಾಗುತ್ತಿದೆ ಅಧಿಕ ಪ್ರಮಾಣದಲ್ಲಿ ಮಳೆ ಬಂದಿದೆ ಮಲೆನಾಡು ಭಾಗದಲ್ಲಿ ಕುಸಿತ ಸಂಭವಿಸಿದೆ ಹಳೆ ಮೈಸೂರು ಭಾಗದಲ್ಲಿ ಕೆರೆಗಳು ತುಂಬಿವೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿದೆ ಸುಮಾರು 60 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇದು ಸರ್ಕಾರದ ಗಮನಕ್ಕಿದೆ ಸರ್ಕಾರ ಜನರ ಜೊತೆ ನಿಲ್ಲುತ್ತೆ ಹಣದ ಕೊರತೆ ಇಲ್ಲ ಎಲ್ಲಾ ಡಿಸಿಗಳ ಖಾತೆಯಲ್ಲಿ 800 ಕೋಟಿ ರೂಪಾಯಿ ಹಣ ಇಡಲಾಗಿದೆ ನಾಳೆ ಮತ್ತಷ್ಟು ಹಣ ಬಿಡುಗಡೆ ಮಾಡುತ್ತೇವೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ಪ್ರವಾಸ ಮಾಡುತ್ತಿದ್ದೇನೆ ಪರಿಹಾರವನ್ನು 24 ಗಂಟೆ ಒಳಗಡೆ ಕೊಡುವಂತೆ ನಾನು ಸೂಚನೆ ಕೊಟ್ಟಿದ್ದೇನೆ ನಾಳೆ 500 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗುತ್ತೆ ಮಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದರು ಹಣವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ನೆನ್ನೆನೂ ಕೂಡ 300 ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಮೋಸ್ಟ್ಲಿ ಒಂದು ನಿಮಿಷ ಇರಪ್ಪ ಇವತ್ತು ಅಥವಾ ನಾಳೆ ಇನ್ನೂ 500 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ವಿಶೇಷವಾಗಿ ಮಳೆ ಮನೆ ಬಿದ್ದಂತವರಿಗೆ ರಸ್ತೆಗಳು ಸ್ಕೂಲ್ ಇತರದೇನ ಡ್ಯಾಮೇಜಸ್ ಆಗಿದೆ ಅದಕ್ಕೆ ಕೊಡುವಂತದಕ್ಕೆ ಮತ್ತೆ 500 ಕೋಟಿ ಇವತ್ತು ಅಥವಾ ನಾಳೆ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಒಟ್ಟಾರೆ ರಾಜ್ಯದಲ್ಲಿ ಸಂಕಷ್ಟದಲ್ಲಿ ಇರುವಂತ ಪ್ರವಾಹದಲ್ಲಿ ತೊಂದರೆ ಅನುಭವಿಸುತ್ತಂತ ಜನ ಏನಿದ್ದಾರೆ ಅವರ ಜೊತೆ ಸರ್ಕಾರ ನಿಲ್ಲಬೇಕು ಚುನಾಯಿತ ಪ್ರತಿನಿಧಿಗಳು ನಿಲ್ಲಬೇಕು ಆ ದೃಷ್ಟಿಯಿಂದ ನಾನು ಭೇಟಿ ಮಾಡ್ತಾ ಇದ್ದೀನಿ ಮೊನ್ನೆನೂ ನಾನು ಕಾರವಾರ ಆ ಕಡೆ ಎಲ್ಲ ಹೋಗಿದ್ದೆ ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಸಮರ ನ್ಯೂಸ್ YouTube ಮತ್ತು Facebook ಪೇಜ್ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ